ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನ್ ತಾರವರ್ಕಾಡಿ ತೆರೆ ಮೇಲೆ ಅವರು ಬೆಸ್ಟ್ ಜೋಡಿಯಾಗಿ ಮಿಂಚಿದ್ರು ತೆರೆ ಮೇಲಿನ ಡಾಲಿ ಮತ್ತು ಅಮೃತ ಅವರ ಕೆಮಿಸ್ಟ್ರಿ ನೋಡಿ ಕನ್ನಡಿಗರೇ ಇವರು ನಿಜ ಜೀವನದಲ್ಲೂ ಜೋಡಿ ಆಗಿರಬೇಕು ಅಂತ ಹರಸಿ ಹಾರೈಸಿದ್ರು ಆದರೆ ಇದೆಲ್ಲದಕ್ಕೂ ಅಮೃತ ಅವರ ಆ ಒಂದು ಹೇಳಿಕೆ ಫುಲ್ ಸ್ಟಾಪ್ ಇಟ್ಟಿದೆ ಹಾಗಿದ್ರೆ ಅಮೃತ ಮತ್ತು ಡಾಲಿ ಮದುವೆ ಏನಾದರೂ ಆಗ್ತಿದ್ದಾರಾ ಏನಿದು ಸ್ಟೋರಿ ಎಲ್ಲಿದೆ ನೋಡಿ ಕಂಪ್ಲೀಟ್ ಡೀಟೇಲ್ಸ್ ಪಾಪ್ಕಾರ್ನ್ ಮಂಕಿ ಟೈಗರ್ ಬಡವ ರಾಸ್ಕಲ್ ಹೊಯ್ಸಲಾ ಸಿನಿಮಾದಲ್ಲಿ ಡಾಲಿ ಅಮೃತ ಒಟ್ಟಿಗೆ ನಟಿಸಿದ್ರು ಜನರಿಗೆ ಇವರಿಬ್ಬರ ಜೋಡಿ ತುಂಬಾನೇ ಹಿಡಿಸಿತ್ತು ಇಬ್ಬರ ಜೋಡಿ ಇಷ್ಟವಾಗುತ್ತಿದ್ದಂತೆ ಗಾಸಿಪ್ ಕೂಡ ದೊಡ್ಡ ಮಟ್ಟದಲ್ಲಿ ಹಬ್ಬಿತ್ತು ಸಾಕಷ್ಟು ಕಡೆ ಇಬ್ಬರಿಗೂ ಮದುವೆ ಬಗ್ಗೆ ಸ್ನೇಹಿತರು ಮತ್ತು ಅಭಿಮಾನಿಗಳು ಕೇಳ್ತಾನೆ ಇದ್ರು ಇದಕ್ಕೆಲ್ಲಾ ನಟಿ ಉತ್ತರ ನೀಡಿದ್ದಾರೆ ಡಾಲಿ ಅಮೃತ ಡೇಟಿಂಗ್ ಮಾಡ್ತಿದ್ದಾರಾ ಎಂಬ ಬಗ್ಗೆ ಅಮೃತ ನೇರವಾಗಿ ಸಂದರ್ಶನವೊಂದರು ಸ್ಪಷ್ಟನೆ ಕೂಡ ನೀಡಿದ್ದಾರೆ ನನಗೆ ಗೊತ್ತು ಅಭಿಮಾನಿಗಳು ನನ್ನ ಮತ್ತು ಡಾಲಿ ಜೋಡಿಯನ್ನ ತೆರೆ ಮೇಲೆ ನೋಡೋದಕ್ಕೆ ಇಷ್ಟಪಡ್ತಾರೆ ಅಂತ ನಾವು ಮೂರು ಸಿನಿಮಾಗಳನ್ನ ಒಟ್ಟಿಗೆ ಮಾಡಿದ್ದೇವೆ ಹಾಗಾಗಿ ನಮ್ಮನ್ನ ನೋಡಿ ನಮ್ಮ ನಡುವೆ ಏನೂ ಇದೆ ಅಂತ ಊಹೆ ಮಾಡ್ತಾರೆ ತೆರೆ ಮೇಲಿನ ಜೀವನಕ್ಕಿಂತ ತೆರೆ ಹಿಂದೆ ಬೇರೇನೆ ಏನೋ ಇದೆ ಅಂತ ನಮ್ಮ ಬಗ್ಗೆ ಯೋಚಿಸುತ್ತಾರೆ ನಾನು ಡಾಲಿ ಅವರೊಂದಿಗೆ ಕೆಲಸ ಮಾಡಲು ಕಂಫರ್ಟ್ ಆಗಿದ್ದೇನೆ ನಮ್ಮ ನಡುವೆ ಒಳ್ಳೆಯ ಸ್ನೇಹವಿದೆ ಎಂದು ಅಮೃತ ಹೇಳಿದ್ದಾರೆ ನಾನೇನು ಸಿಂಗಲ್ ಆಗಿದ್ದೇನೆ ಎಂದು ನಟಿ ಅಮೃತ ಡಾಲಿ ಜತೆಗಿನ ಡೇಟಿಂಗ್ ವದಂತಿಯ ಬಗ್ಗೆ ಸ್ಪಷ್ಟನೆಯನ್ನು ಕೂಡ ನೀಡಿದ್ದಾರೆ ಈ ಮೂಲಕ ನಮ್ಮ ನಡುವೆ ಏನಿಲ್ಲ ನಾವು ಒಳ್ಳೆಯ ಸ್ನೇಹಿತರು ಎಂಬುದಾಗಿ ನಟಿ ಅಮೃತ ಖಚಿತಪಡಿಸಿದ್ದಾರೆ ಸದ್ಯ ನಟಿ ಅಮೃತ ಅವರು ನಟ ಶರಣ್ಗೆ ನಾಯಕಿಯಾಗಿದ್ದಾರೆ ಡಿಫರೆಂಟ್ ಆಗಿರೋ ಕಥೆಯಲ್ಲಿ ಅಮೃತ ಪಾತ್ರಕ್ಕೂ ಪ್ರಾಮುಖ್ಯತೆ ಇದೆ ಸಿನಿಮಾಗಾಗಿ ಉತ್ತರ ಕರ್ನಾಟಕ ಭಾಷೆಯನ್ನ ನಟಿ ಕಲಿಯುತ್ತಿದ್ದಾರೆ ಎಂಬುದು ತಿಳಿದು ಬಂದಿರೋ ವಿಚಾರ ಇದಾಗಿತ್ತು ಈ ಹೊತ್ತಿನ ಸಿನಿಲೋಕದ ಸುದ್ದಿ ಮತ್ತಷ್ಟು ವಿಶೇಷ ಸುದ್ದಿಗಳೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಕರ್ನಾಟಕ ಟಿವಿ ಇದು ಕನ್ನಡಿಗರ ಧ್ವನಿ